साथ मेरा स्केटिंग का चैंपियनशिप है, याद है ना? हाँ मुझे याद है, और तुम्हारे जादू भी रेडी है। ऑल द बेस्ट। हर पल जियो, हर पल जीतो। काजू, द विनर्स चॉइस। ಏನಮ್ಮಾ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನ ಎಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನ ಎಣ್ಣೆನೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನ ಎಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ನೀವು? After the break, Surya refined and coconut oil arpisuwa Atilda Gammath de in powered of Karnataka Cashew Manufacturers Association. Hello sir, ಮನೆಯಲ್ಲಿ ಈ ಅಡಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಜಗಳ ಆಗಿದೆ, ಅಂದ್ರೆ ಉಪ್ಪು ಕಮ್ಮಿ ಆಗಿದೆ, ಖಾರ ಕಮ್ಮಿ ಆಗಿದೆ, ಏನೋ ಬೇಕಾದ್ರೆ ನಾನು ಸಲಹೆಗಳನ್ನು ಕೊಡ್ತಾನೆ ಇರ್ತೀನಿ. ಉಪ್ಪು ಕಮ್ಮಿ ಆಗಿದೆ, ಅದು ಯಾವಾಗ ಆಗೋಡ ಇರ್ತಾರೆ, ಕಮ್ಮಿ ಜಾಸ್ತಿ ಮಾಡ್ತಾ ಇರ್ತಾರೆ. ಅವ್ರು ಮುಂಚೆ ಆವಾಗಲೇ ಹೇಳಿದ್ದಾರೆ, ನೀವೇ ಅವ್ರಿಗೆ ಹೇಳ್ಕೊತಿರೋದು ನೀವು ಈ ಅಡುಗೆ ತಾಯಿ. ಮೇಡಮ್ ನಿಮ್ಗೆ ಜಾಸ್ತಿ ಕೋಪ ಬರುವಂತ ವಿಷಯ ಯಾವ್ದು? ಇಲ್ಲ ಅದಕ್ಕೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ, ಅದನ್ನ ನೋಡಿ. ಯಾವ ಅಡುಗೆ ವಿಷಯ ಅಡುಗೆ ಮಾಡಿ ಅಂತ ಹೇಳಿದ ಕೂಡ ಮಾಡಿಕೊಡ್ತಾರ? ಇಲ್ಲಾದ್ರೆ ನೀವು ಬೈತೀರಾ? ನೀವು ಜನ್ನಾಡುವಾಗ ನಿಮ್ಮ ಮಕ್ಕಳು ಯಾರು ನಿಂತ ಕೇಳಿ ಬರೋದಿಲ್ಲ ಯಾವ ರೀತಿ ಸರಿ ಹತ್ತಿರ ಉಂಟು? ಮೂರು ದಿನ ಹೇಳಿದ್ದೀರಾ? ಓಕೆ, ಸೊ ಈಗ ಬೆಂದಿದ್ಯಾ? ಸ್ವಲ್ಪ ನೀವು ಕನ್ನಡದಲ್ಲಿ ಹಾಗೂ ತುಳುವಿನಲ್ಲಿ ತುಂಬಾ ನಾಟಕಗಳನ್ನು ರಚನೆ ಮಾಡಿದ್ದೀರಿ, ಸೊ ನಿಮ್ಗೆ ಇಷ್ಟವಾದಂತಹ ಒಂದು ರಚನೆ ಸ್ವಾರ್ಥಿಂತ ಒಂದು ನಾಟಕ, ಅದು ಕನ್ನಡದಲ್ಲಿ ಮಾಡಿದ್ದು. ಆಮೇಲೆ ಗುತ್ತು ಅಂತ ಒಂದು ನಾಟಕ ತುಳಿದಿದ್ದೀವಿ, ಗುತ್ತು ಮನೆತನದ ಹಿನ್ನೆಲೆ ಹೌದು, ಅದು ಆಕಾಶವಾಣಿಯಲ್ಲಿ ಕೂಡ ಬಂದಿದೆ. ಆಕಾಶವಾಣಿ ಅತಿಯ ಪ್ರಶಸ್ತಿ ಕೂಡ ಬಂದಿದೆ, ತುಳುಕೂಟದ ಬೆಂಗಳೂರು ಇವರಿಂದ ಪ್ರಶಸ್ತಿ ಕೂಡ ಬಂದಿದೆ ಆ ಕಥೆಗೆ. ಇನ್ನು ಮುಂದೆ ಇದೇ ರೀತಿಯಾದ ಯಾವುದಾದ್ರು ರಚನೆ ಮಾಡುವಂತಹ ಯೋಚನೆ ಮಾಡಿದ್ದೀರಾ? ಇದೆ ಇದೆ, ಇನ್ನು ಮುಂದಕ್ಕೆ ನಿಮ್ಮ ಧ್ವನಿ ಬರೀತಾ ಇರುತ್ತೆ. ಹೌದು, ಬರಿತಾ ಇದ್ದೆ. ಸೊ ಹೊಸ ಹೊಸ ರೀತಿಗಳು ಮಾಡೋದಕ್ಕೆ ಹೊಸ ಹೊಸ ನಾಟಕಗಳನ್ನು ರೆಡಿ ಮಾಡ್ತಾ ಇದ್ದೆ. ಸೊ ಈಗ ಯಾವುದಾದ್ರು ನಾಟಕ ರೆಡಿಯಾಗಿ ನಿಂತಿದೆಯಾ ಅಂದ್ರೆ ಪ್ರದರ್ಶನ ಇದೆ? ಇದೆ ರೆಡಿಯಾಗಿ, ಸೊ ಸದ್ಯದಲ್ಲಿ ಬರ್ತಾ ಇದೆ. ಹೆಸರನ್ನು ವೀಕ್ಷಕರಿಗೆ ಹೇಳಬಹುದಾ? ಖಂಡಿತ ಖಂಡಿತ. ಕೀಳಿಕಾಯಿ 99, ಕೀಳಿಕಾಯಿ 99. ವೀಕ್ಷಕರೇ, ಹೊಸತ್ತಾದ ಹೆಸರು ಇವರ ಈ ಕೋಸ್ಟಲ್ ಚಿಕನ್ ಏನಿದೆ ಅದೇ ರೀತಿ ಹೊಸತಾದ ಹೆಸರು. ಸೊ ಇನ್ನೊಂದು ಸರಿ ನಮ್ಮ ವೀಕ್ಷಕರು ನೀವೇ ನಿಮ್ಮ ಬಾಯಿನಲ್ಲಿ ಸರ್. ಯಾವುದು ಅದು ನಿಮ್ಮ ನಾಟಕ ಹೆಸರು? ಕೀಳಿಕಾಯಿ 99. ಸೊ ಹೆಸರಿನ ತರನೇ ನಾಟಕ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮ ಸೈಡಿಂದ, ನಮ್ಮ ಯಾರಿಂದ ಕುಮಾರ್ ಸೈಡಿಂದ ತಿರ್ಗಾ ನಿಮಗೆ ಅದನ್ನ ಕಲಿಸ್ತಾ ಇದ್ದೇವೆ. ನಿಮ್ಮ ನಾಟಕ ಇನ್ನೂ ಚೆನ್ನಾಗಿ ಬರಲಿ. ಸೊ ರೆಡಿಯಾಗಿದೆ, ಅದಕ್ಕೊಂದು ಪ್ಲೇಟ್ ರೆಡಿ ಮಾಡಬೇಕಲ್ವ? ಚಿಕನ್ ಅಂತೂ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಮತ್ತೆ ಸ್ವಲ್ಪ ಕೋಸ್ಟಲ್ ಪೆಪ್ಪರ್ ಚಿಕನ್ ರೆಡಿ. ಈಗ ಇನ್ನೂ ಕೂಡ ಹೆಚ್ಚು ರುಚಿಯಾಗಿ ಬರ್ತಾ ಇದೆ. ಕ್ಯಾಶ್ ನೆಟ್ ಅನ್ನ ಫ್ರೈ ಮಾಡಿ ಅದಕ್ಕೆ ಗಾರ್ನಿಶ್ ಮಾಡಿದರೆ ಸೂಪರ್ ಆಗಿದೆ. ಹೌದು, ಸೊ ಕೋಸ್ಟಲ್
ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ನಾನಂತೂ ತಿನ್ನಿ ತುಂಬ ಕಾಯ್ತಾ ಇದ್ದೀನಿ ಅವತ್ತಿಂದ. ಸೊ ಒಂದ್ ಪೀಸ್ ತಿನ್ನೋದೇ. ಪೆಪ್ಪರ್ ಬಾಯಿಗೆ ಖಾರಾದ್ರೂ ಸಹ ಹೊಟ್ಟೆಗೆ ತಂಪು. ಬಹಳ ಔಷಧೀಯ ಗುಣವುಳ್ಳ ಪೆಪ್ಪರ್. ಓಕೆ, ಈಗ ಔಷಧ ಗುಣವುಳ್ಳಂತಹ ಪೆಪ್ಪರ್ ಹೊಂದಿರುವಂತಹ ಚಿಕನ್ ಇನ್ ಕೋಸ್ಟಲ್ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ವೀಕ್ಷಕರೇ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ಪ್ರೋಗ್ರಾಮ್ ಅನ್ನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು ತಿನ್ಲಿಕ್ಕೆ. ಸೊ ನೀವು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಜಸ್ಟ್ 15 minutes ಅಲ್ಲೇ ಈ ಒಂದು ಚಿಕನ್ ಮಾಡಬಹುದು. ಸೊ ಇದೊಂದು ಹೆಸರು ಹೊಸದಾಗಿದೆ, ಕೋಸ್ಟಲ್ ಪೆಪ್ಪರ್ ಚಿಕನ್ ಅಂತ. ಕೋಸ್ಟಲ್ ಪೆಪ್ಪರ್ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಚಿಕನ್ 1/2 kg, ಕಾರ್ನ್ಫ್ಲೋರ್, ಕೊತ್ತಂಬರಿ ಸೊಪ್ಪು, ಕರಿಮೆಣಸು, ಮೊಸರು, ಮೊಟ್ಟೆ, ನೀರುಳ್ಳಿ, ಎಣ್ಣೆ, ಮ್ಯಾರಿನೇಟೆಡ್ ಚಿಕನ್ ಮಿಕ್ಸ್, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು. ಮಾಡುವ ವಿಧಾನ: ಒಂದು ಬೌಲಲ್ಲಿ ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಅದಕ್ಕೆ ಕಾರ್ನ್ಫ್ಲೋರ್ 2 spoons, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 limbe ಹಾಕಿ ಮಿಕ್ಸ್ ಮಾಡಿ. ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಮ್ಯಾರಿನೇಟ್ ಮಾಡಿ ಎಣ್ಣೆಯಲ್ಲಿ ಬಿಡಿ. ಸರಿಯಾಗಿ ಫ್ರೈ ಆದ ನಂತರ ಅದನ್ನು ತೆಗೆದು ನೀರುಳ್ಳಿ ಲಿಂಬೆ ಹಾಕಿ ಗಾರ್ನಿಶ್ ಮಾಡಿ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ನಿಮ್ಮ ಲೈಫ್ ಬಗ್ಗೆ ನಮಗೆ ತಿಳಿಸಿಕೊಟ್ಟಂತಹ ವೇಣು ಮಿತ್ರ ಹಾಗೂ ಅವರ ಧರ್ಮಪತ್ನಿ ಆಗಿರುವಂತಹ ಸುನೀತಾ ಅವರಿಗೆ ನಮ್ಮ ಅಟಿಲ ಗಮ್ಮತ್ ಕಾರ್ಯಕ್ರಮದ ಕರೆಯಿಂದ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ CPC ಮುಗಿತು. ಕನ್ಫ್ಯೂಸ್ ಆಗಿಕೋಬೇಡಿ, CPC ಅಂದ್ರೆ ಕೋಸ್ಟಲ್ ಪೆಪ್ಪರ್ ಚಿಕನ್ ಇವತ್ತಿಗೆ ಮುಗಿದೋಯ್ತು. ಮುಂದಿನ ಸಂಚಿಕೆಯಲ್ಲಿ ಅಟಿಲ ಗಮ್ಮತ್ ಈ ತಂಡ ಇನ್ನೊಬ್ಬ ಕಲಾವಿದರೊಂದಿಗೆ ಇನ್ನೊಂದು ಒಳ್ಳೆ ಡಿಶ್ ನೊಂದಿಗೆ ಬರ್ತಿದ್ದೀವಿ. ಅಲ್ಲಿ ತನಕ ಮನೆಯಲ್ಲಿ ಚೆನ್ನಾಗಿ ಊಟ ಮಾಡಿ, ಗಮ್ಮತ್ ಮಾಡಿ. ಇದಕ್ಕೆ ಕಾಜು, ದ ಟೇಸ್ಟ್ ಯು ಸಿಂಪ್ಲಿ ಕಾಂಟ್ ರೆಸಿಸ್ಟ್. ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, 1 liter ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ನೀವು?